ಕೈಲಾಶಪುರ ಅನ್ನೋ ಒಂದು ಹಳ್ಳಿ ಇತ್ತು. ಕೈಲಾಶಪುರ ಹಳ್ಳಿಯ ವಿಶೇಷತೆ ಏನು ಅಂತಂದ್ರೆ, ಇಡೀ ಹಳ್ಳಿ ಜನ ಒಂದಾಗಿ ಜೀವನ ಮಾಡ್ತಾ ಇದ್ರು. ಬೇರೆ ಹಳ್ಳಿಯ ಜನಗಳು ಕೈಲಾಶಪುರದ ಏಕತೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಆದ್ರೆ ಸ್ವಲ್ಪ ಸಮಯದ ನಂತರ ಕೈಲಾಶಪುರದ ಹಳ್ಳಿ ಜನಗಳು ಮಳೆ ಬರದೇ ಇರೋ ಕಾರಣ ತುಂಬಾ ಚಿಂತೆಗೆ ಒಳಗಾಗಿದ್ರು. ಈ ನದಿಯಲ್ಲಿ ಒಂದು ಹನಿ ಕೂಡ ನೀರು ಉಳ್ಕೊಂಡಿಲ್ಲ. ಬಾವಿ ಆರು ಹೋಯ್ತು, ನದಿ ಆರು ಹೋಯ್ತು. ಹ್ಯಾಂಡ್ ಪಂಪಲ್ಲಂತೂ ಮೂರ್ ಗಂಟೆ ಓಡಿಸಿದ್ರೆ ಒಂದ್ ಹನಿ ನೀರ್ ಬರ್ತಾ ಇದೆ. ಈ ನದಿನ ನೋಡಿ ನನ್ಗೆ ಬಾಯಾರಿಕೆ ಆಗ್ತಿದೆ. ಇದಕ್ಕೆ ನಾನ್ ಹೇಳ್ತಾ ಇರೋದು, ಸ್ವಲ್ಪ ದಿನಕ್ಕೋಸ್ಕರ ನಾವು ಸಿಟಿಗೆ ಹೋಗ್ಬೇಕು ಅಂತ. ಅಲ್ಲಾದ್ರೂ ನಮಗೆ ಎರಡ್ ಹೊತ್ತಿನ ಊಟನಾದ್ರೂ ವ್ಯವಸ್ಥೆ ಆಗುತ್ತೆ. ಹಳ್ಳಿಗ್ ಹೋಗೋದಾದ್ರೂ ಹೇಗೆ ರೀ? ನಮ್ ಹತ್ರ ಒಂದ್ ರೂಪಾಯಿ ಕೂಡ ಇಲ್ವಲ್ರಿ. ಆ ಸಿಟಿ ಏನಾದ್ರೂ ಇಲ್ಲೇ ಪಕ್ಕದಲ್ಲ ಇದೆ. ಎತ್ತಿನ ಗಾಡಿ, ಟ್ರೈನ್ ಮತ್ತೆ ಎಷ್ಟೋ ಗಾಡಿಗಳ ಬಾಡಿಗೆ ಕೂಡ ತುಂಬಾ ಜಾಸ್ತಿ ಆಗೋಗಿದೆ. ನೀನು ಸರಿಯಾಗಿ ಹೇಳ್ತಾ ಇದೀಯ ಯಜಮಾನಿ. ಇನ್ನು ನಾವು ಏನು ಮಾಡಕ್ಕಾಗಲ್ಲ. ನಡಿ, ಹಳ್ಳಿ ಕಡೆಗೆ ಹೋಗಿ ನೋಡೋಣ. ಈ ಬಿಸಿಲಿಂದ ಎಷ್ಟು ಬಾಯಾರಿಕೆ ಆಗ್ತಾ ಇದೆ ಅಂದ್ರೆ ಸಮುದ್ರದ ನೀರೇ ಕುಡಿದು ಬಿಡೋಣ ಅನ್ನಿಸ್ತಿದೆ. ಅರೆ ಮುರಾರಿ, ಏನ್ ಈ ತರ ಮಾತಾಡ್ತಾ ಇದೀಯಾ? ಅಲ್ಲ, ಸಮುದ್ರದ ಉಪ್ಪು ನೀರನ್ನ ಯಾರು ಕುಡಿಯಕ್ಕಾಗುತ್ತೆ ಹೇಳು. ಇನ್ ಏನ್ ಮಾಡೋದು ಹೀರಾಣ, ಈ ಬಿಸಿಲು ನನ್ನನ್ನ ಸಾಯಿಸ್ತಾ ಇದೆ. ನಾವು ಈ ವಿಷಯದ ಮೇಲೆ ಕೆಲಸ ಮಾಡಬೇಕು, ಇಲ್ಲ ಅಂದ್ರೆ ನಮ್ಮ ಊರಿನ ಮಕ್ಕಳು ವೃದ್ಧರೆಲ್ಲ ಅವ್ರ ಪ್ರಾಣ ಸಂಕಟಕ್ಕೆ ಬಂದ್ಬಿಡುತ್ತೆ. ನಾವ್ ಇವಾಗ್ಲೇ ಹೋಗಿ ನಮ್ ಹಳ್ಳಿನಲ್ಲಿರೋ ಪಂಡ ಬಾಬಾಗೆ ಈ ಸಮಸ್ಯೆ ಬಗ್ಗೆನ ಹೇಳ್ಬೇಕು ರೀ. ಅಲ್ಲಿ ಹೋದ್ರೆ ನಮ್ಗೆ ಯಾವ್ದಾದ್ರು ಒಂದ್ ಉಪಾಯ ಸಿಕ್ಕೇ ಸಿಗತ್ತೆ. ನೀನ್ ಸರಿಯಾಗಿ ಹೇಳಿದೆ, ನಾವಲ್ಲಿಗೆ ಹೋಗ್ಲೇಬೇಕು. ಹೀರಾಮಣಿ ಮತ್ತೆ ಅವನ ಹೆಂಡತಿ ಮುರಾರಿ ಜೊತೆ ಸೇರಿ ಆ ಹಳ್ಳಿನಲ್ಲಿರೋ ಅಂತ ವಯಸ್ಸಾದ ಪಂಡ ಬಾಬಾ ಹತ್ರ ಹೋಗ್ತಾರೆ. ಬಾಬಾಜಿಗೆ ಜಯವಾಗ್ಲಿ. ಪಂಡ ಬಾಬಾ ಅವ್ರಿಗೆ ಹೇಳ್ತಾರೆ, ಹೇಳಿ, ನೀವೆಲ್ಲ ಇಲ್ಲಿಗೆ ಯಾವ ಕಾರ್ಯಕ್ಕೋಸ್ಕರ ಬಂದ್ರಿ? ಹೇಗಿದ್ರು ನನ್ನ ಸುತ್ತಮುತ್ತ ಯಾರು ಕಾಣಿಸೋದೇ ಇಲ್ವಲ್ಲ. ಅದೇನು ಅಂದ್ರೆ, ನಮಗೆ ನಿಮ್ಮಿಂದ ಏನ್ ತಿಳಿಬೇಕು ಅಂತಂದ್ರೆ, ನಮ್ಮ ಊರಲ್ಲಿರೋ ನೀರಿನ ಸಮಸ್ಯೆ ಯಾವಾಗ ಸರಿಯಾಗುತ್ತೆ ಅಂತ. ಎಲ್ಲ ಕಳ್ಕೊಂಡ ಮೇಲೆ ನೀನ್ ಇವಾಗ ಬರ್ತಾ ಇದೀಯಾ? ಸಮಯ ಎಲ್ಲ ಆಗೋಗಿದೆ. ನಮಗೇನು ಅರ್ಥ ಆಗ್ಲಿಲ್ಲ ಸ್ವಾಮೀಜಿ, ನೀವ್ ಏನ್ ಹೇಳ್ಬೇಕು ಅಂತಿದ್ದೀರಾ? ಸರಿಯಾಗಿ ಹೇಳಿ. ಊರವ್ರನ್ನೆಲ್ಲ ಒಂದ್ಗೂಡಿಸಿ ನನ್ ಜೊತೆಗೆ ನೀವೆಲ್ಲ ಬರ್ಬೇಕು. ನಂಗನ್ಸುತ್ತೆ ಈ ಬಾಬನಿಗೆ ಬಾಯಾರಿಕೆಯಿಂದ ಹುಚ್ಚಿಡ್ದಿದೆ ಅಂತ. ಏನೇನೋ ಮಾತಾಡ್ತಾ ಇದಾರೆ. ಪಂಡ ಬಾಬಾ ಹಳ್ಳಿಲಿದ್ದಂತ ಎಲ್ಲಾ ಜನಗಳನ್ನ ಕರ್ಕೊಂಡು ಹಳ್ಳಿನಲ್ಲಿದ್ದಂತ ಹಳೆ ದೇವಸ್ಥಾನ ಸೂರ್ಯ ದೇವಸ್ಥಾನಕ್ಕೆ ಹೋಗ್ತಾರೆ. ಮತ್ ಅಲ್ಲಿಗ್ ಹೋಗಿ ಹೇಳ್ತಾರೆ, ಇಲ್ಲೋಡಿ, ನಿಮ್ ಊರ್ನವರಿಗೆ ಯಾರಿಗೂ ಇದ್ರ ಬಗ್ಗೆ ಗೊತ್ತಿಲ್ಲ. ಸೂರ್ಯ ದೇವರ ಮೂರ್ತಿ ಎಲ್ ಹೋಯ್ತು ಅನ್ನೋದು. ಬಾಬಾ ಅಷ್ಟ ಹೇಳ್ತಿದ್ ಹಾಗೆ ಎಲ್ರೂ ಮೂರ್ತಿ ಕಡೆ ನೋಡ್ತಾರೆ. ಮತ್ತವರಿಗೆ ಅಲ್ಲಿ ಯಾವುದೇ ಸೂರ್ಯ ದೇವನ ಮೂರ್ತಿ ಕಾಣಿಸೋದಿಲ್ಲ. ಅದು ಮುಂಚೆ ಅಲ್ಲಿರ್ತಾ ಇತ್ತು. ಇದೆಲ್ಲ ಹೇಗಾಗಕ್ ಸಾಧ್ಯ? ನಾನ್ ಕಳೆದ ತಿಂಗಳಷ್ಟೇ ಇಲ್ಲಿಗೆ ಬಂದಿದ್ದೆ, ಅವಾಗಂತೂ ಮೂರ್ತಿ ಇಲ್ಲೇ ಇತ್ತು. ಏನ್ ಹೇಳ್ತೀಯ ಯಜಮಾನಿ? ಹೌದು, ನೀವು ಸರಿಯಾಗಿ ಹೇಳಿದ್ರಿ. ಗೊತ್ತಿಲ್ಲ ಇದ್ ಹೇಗಾಯ್ತು ಅಂತ. ಮೂರ್ತಿ ಮಂದಿರದಲ್ಲಿ ಇಲ್ದೆ ಇದ್ದಿದ್ದಕ್ಕೆ ಅಂತದೇನಾಯ್ತು? ಬಾಬಾ, ನೀವು ಮಾತನ್ನ ಮರೆಸ್ಬೇಡಿ. ನೀವು ನೇರವಾಗಿ ವಿಷಯ ಏನು ಅಂತ ಹೇಳಿ ದಯವಿಟ್ಟು. ಆಗ ಬಾಬಾ ಎಲ್ಲಾ ವಿಷಯನೂ ಜನಗಳಿಗೆ ಹೇಳ್ತಾರೆ. ನಿಮಗೆಲ್ಲರಿಗೂ ನೆನ್ಪಿರ್ಲೇಬೇಕು, ಕಳೆದ ತಿಂಗಳಷ್ಟೇ ಸಿಟಿಯಿಂದ ಒಬ್ಬ ವ್ಯಕ್ತಿ ಇಲ್ಲಿಗೆ ತಿರ್ಗಾಡೋದಕ್ಕೋಸ್ಕರ ಬಂದಿದ್ದ. ಹೌದು ಬಾಬಾ, ನನಗ್ ಚೆನ್ನಾಗ್ ನೆನ್ಪಿದೆ. ಮತ್ ಅವರು ದೇವಸ್ಥಾನದಲ್ಲೇ ಉಳ್ಕೊಂಡಿದ್ರು. ವಾಹ್, ಈ ಮಂದಿರ ಅಂತೂ ತುಂಬಾನೇ ಹಳೆಯದಾಗಿ ಕಾಣಿಸ್ತಾ ಇದೆ. ಒಂದ್ ವೇಳೆ ನಾನು ಈ ಮಂದಿರದ ಮೂರ್ತಿಯನ್ನ ಮಾರಿದ್ರೆ ನಾನು ಒಂದೇ ರಾತ್ರಿಯಲ್ಲಿ ಶ್ರೀಮಂತ ಆಗ್ಬಿಡ್ತೀನಿ. ಆದ್ರೆ ಇದಕ್ಕೋಸ್ಕರ ನಾನು ದೊಡ್ಡದಾಗಿ ಪ್ಲಾನ್ ಅನ್ನ ಮಾಡ್ಬೇಕಾಗುತ್ತೆ. ಸಿಟಿಯ ವ್ಯಾಪಾರಿ ಸಿಟಿನಲ್ಲಿದ್ದಂತ ಕಳ್ಳರಿಗೆ ಸ್ವಲ್ಪ ದುಡ್ಡನ್ನ ಕೊಡ್ತಾನೆ, ಮತ್ತೆ ದೇವಸ್ಥಾನದಲ್ಲಿರೋ ಮೂರ್ತಿನ ಕಳ್ತನ ಮಾಡೋದಿಕ್ಕೆ ಅವ್ರಿಗೆ ಹೇಳ್ತಾನೆ. ಕಳ್ಳರು ಬಂದು ರಾತ್ರೋ ರಾತ್ರಿ ಸೂರ್ಯ ದೇವನ ಮೂರ್ತಿಯನ್ನ ಕದ್ದು ತಗೊಂಡ್ ಹೋಗ್ತಾರೆ. ನೀವು ಊರ್ನವರಿಗೆಲ್ಲ ನಾಚಿಕೆ ಆಗ್ಬೇಕು. ನಿಮ್ ಎಲ್ಲರ ಎದುರುಗಡೆನೆ ಹಗ್ಲೇ ಒಂದು ಕಳ್ತನ ಆಗ್ಬಿಟ್ಟಿದೆ. ಆದ್ರೆ ನಿಮ್ಗೆಲ್ಲ ಗೊತ್ತೇ ಇಲ್ಲ, ಇಂಥ ಭಕ್ತರಿಗೆ ಧಿಕ್ಕಾರವಿರಲಿ. ಬಾಬಾ, ನನಗೆ ಇವಾಗ್ಲೂ ಅರ್ಥ ಆಗ್ಲಿಲ್ಲ ಏನ್ ವಿಷಯ ಅಂತ. ಆ ಮೂರ್ತಿಗೂ ಈ ಬಿಸಿಲಿಗೂ ಏನ್ ಸಂಬಂಧ? ಸೂರ್ಯದೇವರ ಮೂರ್ತಿ ಎಲ್ಲಿವರೆಗೂ ಊರಲ್ಲಿತ್ತೋ ಅಲ್ಲಿವರೆಗೂ ಊರು ಹಚ್ಚ ಹಸಿರಾಗಿ ಸಂತೋಷದಿಂದ ತನ್ನ ಜೀವನ ನಡೆಸ್ತಿತ್ತು. ಮೂರ್ತಿ ಕಳ್ತನ ಆಗಿದ್ರಿಂದಲೇ ಇಷ್ಟೊಂದು ದೊಡ್ಡ ತೊಂದರೆ ನಮ್ಮ ಊರಿಗೆ ಬರ್ತಾ ಇರೋದು. ಹೀರಾಮಣಿ ಸರಿಯಾಗಿ ಹೇಳ್ತಾ ಇದ್ದಾನೆ. ಎಲ್ಲಿವರೆಗೂ ಆ ಮೂರ್ತಿ ಅದರ ಸರಿಯಾದ ಸ್ಥಾನದಲ್ಲಿ ಇರೋದಿಲ್ವೋ ಅಲ್ಲಿಯವರೆಗೂ ಈ ಸಮಸ್ಯೆ ಹೆಚ್ಚಾಗ್ತಾನೆ ಇರುತ್ತೆ. ಹಾಗೂ ಆ ವ್ಯಾಪಾರಿ ಮಾಡಿರುವಂತಹ ಕೆಟ್ಟ ಕೆಲ್ಸಕ್ಕೆ ಶಿಕ್ಷೆ ಅವನಿಗೆ ಸಿಗುತ್ತೆ. ಹೀರಾಮಣಿ ಮತ್ತೆ ಮುರಾರಿ ನೀವಿಬ್ರು ಸಿಟಿಗೆ ಹೋಗಿ ಮೂರ್ತಿನ ಹುಡುಕಿ, ಮತ್ತೆ ಅದನ್ನ ಇದೇ ಜಾಗದಲ್ಲಿ ಮತ್ತೆ ಸ್ಥಾಪನೆ ಮಾಡಿ. ನೀವ್ ಹೇಳ್ದಾಗೆ ಆಗ್ಲಿ ಬಾಬಾ, ನಾವ್ ಇವಾಗ್ಲೇ ಸಿಟಿಗೆ ಹೋಗ್ತಾ ಇದೀವಿ. ಯಜಮಾನಿ,
ನೀನ್ ಸ್ವಲ್ಪ ತಿನ್ನೋದಕ್ಕೇನಾದ್ರೂ ಕಟ್ಟಿ ನಮಗೆ ಕೊಡು, ನಾವು ಇವತ್ತೇ ಸಿಟಿ ಕಡೆಗೆ ಹೋಗ್ತೀವಿ. ಬಾಬಾ ಮಾತನ್ನ ಕೇಳಿ ಮುರಾರಿ ಮತ್ತೆ ಹೀರಾಮಣಿ ಸಿಟಿಗೆ ಹೋಗೋದಕ್ಕೆ ತಯಾರಾಗ್ತಾರೆ. ಬೇಕಿರೋ ವಸ್ತುಗಳನ್ನ ತಗೊಂಡು ಅವರು ಸಿಟಿಗೆ ಹೊರಡ್ತಾರೆ. ಪೂರ್ತಿ ಎರಡು ದಿನದ ನಂತರ ಅವರು ಸಿಟಿಗೆ ಹೋಗಿ ತಲುಪ್ತಾರೆ. ಆಗ ಹೀರಾಮಣಿ ಹೇಳ್ತಾನೆ, ಇಷ್ಟು ದೊಡ್ಡ ಸಿಟಿಯಲ್ಲಿ ನಾವು ಆ ವ್ಯಾಪಾರಿನ ಎಲ್ಲಿ ಹುಡುಕೋದು? ಕೇವಲ ನೀನ್ ಮಾತ್ರ ಅವನನ್ನ ನೋಡಿರೋದು, ನನಗಂತೂ ಗೊತ್ತೇ ಇಲ್ಲ ಅವನು ಹೇಗೆ ಕಾಣಿಸ್ತಾನೆ ಅಂತ. ಈ ಭೂತಗಳು ಯಾವತ್ತೂ ಕತ್ಲೆ ಎಲ್ಲ ಬೆಳಕಿಗೆ ಬರೋದು. ಅಲ್ಲೋಡಿ, ತುಂಬಾನೇ ಕಾನೂನು ಬಾಹಿರ ಅಂಗಡಿಗಳು ಹಾಗೂ ತುಂಬಾನೇ ಕಳ್ಳತನದ ವ್ಯಾಪಾರ ನಡೀತಾ ಇದೆ. ನಡಿ, ಅಲ್ಲಿಗೆ ಹೋಗೋಣ. ಮುರಾರಿ ಮತ್ತೆ ಹೀರಾಮಣಿ ಆ ಗೊತ್ತಿಲ್ದಿರೋ ಜಾಗಕ್ಕೆ ಹೋಗ್ತಾರೆ. ಆಗ ಒಬ್ಬ ವ್ಯಕ್ತಿ ಅವರನ್ನ ಗೇಟಲ್ಲೇ ತಡಿತಾನೆ. ಅರೆ, ಒಳಗಡೆ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಒಳಗೆ ಹೋಗೋ ಹಾಗಿಲ್ಲ. ಅರೆ, ನಾವು ವ್ಯಾಪಾರಿಗಳಿಗೋಸ್ಕರ ವಿದೇಶದಿಂದ ಮೂರ್ತಿಯನ್ನ ತಗೊಂಡ್ಬಂದಿದೀವಿ. ಮೊದ್ಲೇ ಹೇಳ್ಬೇಕು ತಾನೆ ಯಜಮಾನ್ರ ಗೆಳೆಯರು ಅಂತ. ಒಳಗ್ ಹೋಗಿ, ಬೇಗ ಸೀದಾ ಸೀದಾ ಹೋಗಿ, ಮತ್ತೆ ಆ ಕಡೆ ಈ ಕಡೆ ಎಲ್ಲ ಹೋಗ್ಬಿಡಿ. ಹೀರಾಮಣಿ ಮತ್ತೆ ಮುರಾರಿ ಇಬ್ರು ಆ ಮನೆ ಒಳಗಡೆ ಹೋಗ್ತಾರೆ. ಮತ್ ಅಲ್ ಹೋಗಿ ನೋಡ್ತಾರೆ, ಮನೆ ಒಳಗಡೆ ಒಂದು ಸಣ್ಣ ಬಾವಿ ಇರತ್ತೆ. ಅದ್ರ ಒಳಗಡೆ ಅಮೂಲ್ಯವಾದ ತುಂಬಾ ಮೂರ್ತಿಗಳನ್ನ ಇಟ್ಟಿರ್ತಾರೆ. ಮತ್ತೆ ಆ ವ್ಯಾಪಾರಿ ಫೋನಲ್ಲಿ ಯಾರ ಜೊತೆನೋ ಮಾತಾಡ್ತಾ ಇರ್ತಾನೆ. ಇಬ್ರು ಬಚ್ಚಿಟ್ಕೊಂಡು ಅವನ್ ಆಡೋ ಮಾತನ್ನ ಕೇಳಿಸ್ಕೋತಾರೆ. ಸರ್, ಇವತ್ ನೀವು ಬರ್ತಾ ಇದ್ದೀರಾ ತಾನೆ? ನಾನು ಮೂರ್ತಿಗಳನ್ನ ಬಚ್ಚಿಟ್ಟಿದ್ದೀನಿ, ಅದು ಕೂಡ ನನ್ ಮನೆಯಲ್ಲೇ. ಯಾರಿಗೂ ಏನು ಗೊತ್ತಾಗಲ್ಲ. ನೀವು ಸಾಯಂಕಾಲದೊಳಗ್ ಬಂದ್ಬಿಡಿ, ಮತ್ತೆ ದುಡ್ಡಿನ ಬಾಕ್ಸ್ನ ತಗೊಂಬನ್ನಿ. ಆ ಮಾತನ್ನ ಕೇಳಿಸ್ಕೊಂಡು ಹೀರಾಮಣಿ ಮತ್ತೆ ಮುರಾರಿ ಹೆದರ್ಕೋತಾರೆ. ಮತ್ತೆ ಆ ಮನೆಯಿಂದ ಹೊರಗ್ ಹೊರಟೋಗ್ತಾರೆ. ನಮ್ಮ ಹತ್ರ ಜಾಸ್ತಿ ಸಮಯ ಇಲ್ಲ, ನಾವ್ ಹೇಗಾದ್ರೂ ಮಾಡಿ ಪೊಲೀಸನ್ನ ಕರೆಸಲೇಬೇಕು. ನೀನ್ ಸರಿಯಾಗಿ ಹೇಳಿದೆ, ನಾವು ಈ ದರಿದ್ರನ್ನ ಆದಷ್ಟು ಬೇಗ ಆ ಕಾರಾಗೃಹಕ್ಕೆ ತಳ್ಳಲೇಬೇಕು. ಹೀರಾಮಣಿ ಮತ್ತೆ ಮುರಾರಿ ಆ ಕೂಡ್ಲೆ ಪೊಲೀಸರನ್ನ ಬರೋಕ್ ಹೇಳ್ತಾರೆ. ಮತ್ತವರಿಗೆ ಎಲ್ಲಾ ವಿಷಯನು ಹೇಳ್ಬಿಡ್ತಾರೆ. ಪೊಲೀಸ್ ಅವರು ಆ ವ್ಯಾಪಾರಿನ ಅರೆಸ್ಟ್ ಮಾಡ್ತಾರೆ. ನನ್ನ ಬಿಟ್ಬಿಡಿ, ನಾನ್ ಯಾವ್ದೇ ತಪ್ಪು ಮಾಡಿಲ್ಲ, ನನಗ್ ಹೋಗಾಗ್ಬಿಡಿ. ನೀವಿಬ್ರು ಸೇರ್ಕೊಂಡು ಒಳ್ಳೆ ಕೆಲಸ ಮಾಡಿದ್ದೀರಾ, ನಿಮ್ಮ ಮೂರ್ತಿನ ತಗೊಂಡ್ ಹೋಗಿ. ಮತ್ತೆ ಇವನ್ ವಿಷಯ ಹೇಳೋದಾದ್ರೆ ಇವನನ್ನ ಎಲ್ಲಿಗೆ ಸೇರಿಸ್ಬೇಕೋ ಸೇರಿಸ್ತೀವಿ. ಹೀರಾಮಣಿ ಮತ್ತೆ ಮುರಾರಿ ಇಬ್ರು ಸೂರ್ಯದೇವನ ಮೂರ್ತಿಯನ್ನ ತಗೊಂಡು ಅಲ್ಲಿಂದ ವಾಪಸ್ ತಮ್ಮ ಹಳ್ಳಿಗ್ ಬಂದ್ಬಿಡ್ತಾರೆ. ಹಳ್ಳಿ ಜನಗಳು ಅವರನ್ನ ನೋಡಿ ಖುಷಿ ಪಡ್ತಾರೆ. ನಿಮ್ಮಿಬ್ರು ಮೇಲೆ ಊರ್ನವರು ಆಭಾರಿ ಆಗಿರ್ತಾರೆ. ಆದಷ್ಟು ಬೇಗ ಈ ಮೂರ್ತಿಯನ್ನ ಇದರ ಸ್ಥಾನದಲ್ಲಿ ಇಟ್ಬಿಡಿ. ಹಳ್ಳಿ ಜನಗಳೆಲ್ಲರೂ ಸೇರಿ ಸೂರ್ಯದೇವನ ಮೂರ್ತಿಯನ್ನ ಸ್ಥಾಪನೆ ಮಾಡ್ತಾರೆ. ಯಾವಾಗ ಆ ಮೂರ್ತಿ ತನ್ನ ನಿಜವಾದ ಸ್ಥಾನಕ್ ಬರುತ್ತೋ ಸೂರ್ಯದೇವ ಪ್ರಕಟನಾಗ್ತಾನೆ. ಮತ್ತೆ ಹೇಳ್ತಾನೆ, ನನಗೆ ನಿಮ್ಮೆಲ್ಲರ ಭಕ್ತಿಯಿಂದ ಸಂತೋಷವಾಗಿದೆ. ಅದಕ್ಕಾಗಿ ನಾನು ತೀರ್ಮಾನ ಮಾಡಿದ್ದೀನಿ, ಇನ್ ಮೇಲಿಂದ ಇಲ್ಲಿ ಸೂರ್ಯನ ಕಿರಣದಿಂದ ಮಳೆ ಆಗುತ್ತೆ. ಇನ್ ಮೇಲಿಂದ ನೀವೆಲ್ಲ ಊರ್ನವರಿಗೆ ಯಾವುದೇ ರೀತಿಯ ಸಮಸ್ಯೆ ಬರುವುದಿಲ್ಲ. ಅಷ್ಟನ್ನ ಹೇಳಿ ಸೂರ್ಯದೇವ ಅಲ್ಲಿಂದ ಹೊರಟೋಗ್ತಾನೆ. ಮತ್ತ ಅವನ್ ಹೋಗ್ತಿದ್ದ ಹಾಗೆ ಆಕಾಶದಿಂದ ಮಳೆ ಬರೋಕ್ ಶುರುವಾಗತ್ತೆ. ಮತ್ತೆ ಇದ್ದಂತ ಎಲ್ಲಾ ಶಾಖ ತಣ್ಣಗಾಗತ್ತೆ. ಮಳೆ ಎಷ್ಟು ಜೋರಾಗಿತ್ತು ಅಂದ್ರೆ ಹಳ್ಳಿ ಜನಗಳು ಖುಷಿ ಪಡ್ತಾರೆ. ಕಮಲಗಂಜ್ ಅಂತ ಒಂದ್ ಹಳ್ಳಿ ಇತ್ತು. ಅಲ್ಲಿ ಒಬ್ನು ಕೆಟ್ಟ ಜಮೀನ್ದಾರ ಇದ್ದ. ಜನರನ್ನ ತೊಂದರೆಗೀಡ್ ಮಾಡೋದು ಮತ್ತೆ ಅವರನ್ನ ಪರಾಜಯಗೊಳಿಸೋದೇ ಅವನ ಇಚ್ಛೆಯಾಗಿತ್ತು. ಹೇಳು, ಇವತ್ತು ಊಟದಲ್ಲಿ ಏನ್ ತಂದಿದ್ಯಾ ಅಂತ. ಜಮೀನ್ದಾರ್ರೆ, ನನ್ ಬಳೆ ಮಾರಿ ನಾನ್ ನಿಮ್ಗೋಸ್ಕರ ದುಡ್ಡು ತಂದಿದ್ದೀನಿ, ಈಗಾದ್ರೂ ನಮ್ ಜಮೀನ ನೀವ್ ವಾಪಸ್ ಕೊಡ್ತೀರಾ? ಅರೆ ವಾ, ಇದಲ್ವಾ ಮಾತಂದ್ರೆ, ಜಮೀನು ವಾಪಸ್ ತಗೊಂಡು ಏನ್ ಮಾಡ್ತೀಯ? ನಿನ್ ಗಂಡ ಹೇಗಿದ್ರು ನನ್ ಹೊಲದಲ್ಲಿ ಕೂಲಿ ಆಳ್ತಾನೆ. ಕೃಪೆ ಮಾಡಿ ನಮ್ ಮೇಲೆ ನಮ್ಮನ್ ಬಿಟ್ಬಿಡಿ. ಆಗ ಅಲ್ಲಿಗೆ ಮುನ್ಶಿ ಬಂದು ಹೇಳಕ್ ಶುರು ಮಾಡ್ದ, ಮಾಲೀಕ್ರೆ ಒಂದ್ ಒಳ್ಳೆ ಸಂದೇಶ ಇದೆ. ಆ ಬೇಜು ಕೂಡ ನಮ್ಮ ಹತ್ರನೇ ಹೊಲನ ಅಡವಿ ಕಿಟ್ಟಿದಾನೆ ಗೊತ್ತಾ? ಇದಂತೂ ಆಗ್ಲೇಬೇಕಾಗಿದ್ದು, ಎಲ್ಲಾ ಹೊಲಗಳು ನಮ್ಮ ಮುಷ್ಟಿಲೇ ಇದೆ ಇವಾಗ. ಇಲ್ಲ ಜಮೀನ್ದಾರ್ರೆ, ಊರಿನ ಕೆರೆ ಪಕ್ಕದಲ್ಲಿ ಇರೋ ಜಮೀನು ಈಗ್ಲೂ ನವೀನ್ ಹತ್ರನೇ ಇದೆ ಗೊತ್ತಾ? ಯಾರ್ ನವೀನು? ನನಗ ಅವನ್ ಬಗ್ಗೆ ಸರಿಯಾಗಿ ಗೊತ್ತಿಲ್ವಲ್ಲ. ಅದೇ, ಕೆಲವು ದಿನಗಳ ಹಿಂದೆ ಅವನ ಹೆಂಡತಿಗೆ ಹುಷಾರಿಲ್ದೆ ತೀರ್ಕೊಂಡ್ಬಿಟ್ಟಿದ್ಲಲ್ಲ ಅವನೇನೆ. ಸರಿ ಆಯ್ತು ನಡಿ, ನಾವು ಸ್ವಲ್ಪ ಅವನ್ ಮನೆಗೆ ಹೋಗಿ ಶೋಕಾಚರಣೆ ಮಾಡೋಣ. ಠಾಕೂರ್ ಮತ್ತೆ ಮುನ್ಶಿ ನವೀನ್ ಮನೆಗೆ ಅಂತ ಹೋದ್ರು. ಅಲ್ಲಿ ಹೋಗಿ ನೋಡ್ತಾರೆ, ನವೀನ್ ಅವನ ಹೆಂಡತಿ ಫೋಟೋ ಜೊತೆ ಮಾತಾಡ್ತಾ ಇದ್ದ. ನೋಡ್ದೇನೆ, ನೀನ್ ಯಾವಾಗ ಹೊರಟೋದೋ ಅವಾಗಿಂದ ನಾನು ಸುಖವಾಗೇ ಇಲ್ಲ. ಯಾವಾಗ್ಲೂ ನಿನ್ ನೆನ್ಪಲ್ಲೇ ಅಳ್ತಾನೆ ಇರ್ತೀನಿ. ದೇವ್ರ ದಯೆಯಿಂದ ನೀನೆಲ್ಲಿರ್ತೀಯೋ ಅಲ್ಲಿ ಖುಷಿಯಾಗಿರು, ಆಯ್ತಾ? ಈ ಸಮಯದಲ್ಲಿ ಅವನಿಗೆ ತೊಂದರೆ ಕೊಡೋದು ಸರಿ ಇಲ್ಲ ಅನ್ಸುತ್ತೆ ಮಾಲಕರೆ. ಉಳ್ದಿದ್ದು ನಿಮ್ಗೆ ಬಿಟ್ಟಿದ್ದು. ನಿನ್ಗಂತೂ ನನ್ನ ಹೆಂಡತಿ ಬಗ್ಗೆ ಚೆನ್ನಾಗೇ ಗೊತ್ತಿದೆ ಅಲ್ವಾ? ಅದರಲ್ಲಿ ಹೆದರೋದೇನಿದೆ? ಒಳಗಡೆ ನಡಿ,
ಕೆಲಸದ ಬಗ್ಗೆ ಮಾತಾಡುವಂತೆ. ಠಾಕೂರ್ ಮತ್ತೆ ಮುನ್ಶಿ ಸೀದಾ ನವೀನ ಕೋಣೆಗೆ ಹೋಗ್ಬಿಡ್ತಾರೆ. ಓಹೋ, ನೀನೇನಾ ನವೀನ್ ಅಂದ್ರೆ? ನೀನ್ ಯಾವಾಗ್ಲೋ ಒಂದ್ಸಲ ತೋಟದಲ್ಲಿ ಕುಂತ್ಕೊಂಡಿರೋದ್ ನೋಡಿದ್ದೆ. ಅಲ್ಲಿ ನಾನು ನನ್ನ ಹೆಂಡತಿ ಕಾಜಲ್ ಜೊತೆ ಅಲ್ಲಿ ಸಮಯ ಕಳಿತಿದ್ದೆ. ಸರಿ, ನೀನೊಂದ್ ಕೆಲ್ಸ ಮಾಡು, ಎಲ್ಲಾ ಸಾಮಾನ ಪ್ಯಾಕ್ ಮಾಡಿ ನೀನ್ ಎಲ್ಲಾ ಗಂಟು ಮುಟ್ಟೆಗಳನ್ನ ಕಟ್ಕೊಂಡು ಆ ತೋಟಕ್ಕೆ ನೀನು ಹೊರಟೋಗು. ನಿನ್ ಕೆರೆ ಹತ್ರ ಇರೋ ಜಮೀನನ್ನ ನನ್ನ ಹೆಸರಿಗೆ ಮಾಡ್ಬಿಡು. ಅದು ಏನೇ ಆಗ್ಲಿ, ನಾನ್ ನನ್ನ ಜಮೀನನ್ನು ನಿನ್ನ ಹೆಸರಿಗೆ ಮಾಡೋದೇ ಇಲ್ಲ, ತಿಳೀತಾ? ನಿನ್ಗೆ ಹೇಗನ್ಸುತ್ತೆ ಹಾಗೆ ಮಾಡು ಮಗು. ಆಗ ಠಾಕೂರ್ ಮತ್ತೆ ಮುನ್ಶಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಅದಾದ್ಮೇಲೆ ಠಾಕೂರ್ ಒಂದು ಬಟ್ಲು ಪಾಯಸವನ್ನ ತಗೊಂಡು ಅವರ ಒಂದು ಗುಪ್ತ ಕೋಣೆಗೆ ಹೋಗ್ತಾರೆ. ಅವನ ಹೆಂಡತಿ ಅವಳು ಮಾಟ ಮಂತ್ರ ಮಾಡ್ತಿದ್ಲು. ಬಂದ್ಬಿಟ್ರಾ ನೀವು? ಪಾಯಸದ ವಾಸನೆ ಅಂತೂ ತುಂಬಾ ಚೆನ್ನಾಗ್ ಬರ್ತಿದೆ, ಕೊಡಿ ನನಗೆ. ಮತ್ ಹೇಳಿ, ಈಗೇನ್ ಮಾಡ್ಬೇಕು? ರೂಪಮತಿ, ಈ ಹಳ್ಳಿಲಿ ಒಬ್ಬ ರೈತನ ಹೊಲ ನನ್ನ ಹೆಸರಿಗೆ ಆಗ್ಬೇಕು. ಅದಕ್ಕೋಸ್ಕರ ನಾನು ನಿನ್ನ ಹತ್ರ ಈ ಪಾಯಸ ತಗೊಂಡ್ ಬಂದಿದ್ದೀನಿ. ಅವನ ಹೆಸರು ನವೀನ್. ಅಷ್ಟೇನಾ, ಇಷ್ಟೇ ವಿಷಯನ? ಪಾಯಸ ಇಟ್ಟು ಹಿಂದೆ ತಿರುಗ್ ನೋಡ್ದೆ ಓಡ್ ಹೋಗಿ, ನಿಮ್ಮ ಕೆಲ್ಸ ಆಗ್ಬಿಡತ್ತೆ. ಠಾಕೂರ್ ಆ ಗುಪ್ತ ಕೋಣೆಯ ಬಾಗ್ಲನ್ನ ಮುಚ್ಚಿಬಿಟ್ಟು ಓಡ್ ಹೋಗ್ತಾನೆ. ಅವತ್ ರಾತ್ರಿ ರೂಪಮತಿ ನವೀನ್ ಮನೆಗೆ ದೆವ್ವದ ಹಾಗೆ ಹೋಗ್ತಾಳೆ. ಇವತ್ತಂತೂ ತುಂಬಾ ಒಳ್ಳೆ ನಿದ್ದೆ ಬರುತ್ತನ್ಸುತ್ತೆ. ಬೆಳಗಿನಿಂದ ಚೆನ್ನಾಗಿ ದುಡ್ದಿದ್ದೀನಿ, ಇಷ್ಟೊಂದು ದುಡಿದ್ಮೇಲೆ ನಿದ್ದೆ ತುಂಬಾ ಚೆನ್ನಾಗೇ ಬರುತ್ತೆ. ಮತ್ತೆ ನವೀನ್ ಅವನ ಮಂಚದ ಮೇಲೆ ಮಲಗಕ್ಕೆ ಅಂತ ಹೋಗ್ತಾನೆ. ಅವನ ಎದುರುಗಡೆ ನೋಡ್ತಾನೆ, ಆ ದೆವ್ವ ಭಯಾನಕವಾದ ಮುಖವನ್ನ ಇಟ್ಕೊಂಡು ನಿಂತ್ಕೊಂಡಿರ್ತಾಳೆ. ಯಾರ್ ನೀನು? ಕಬಡಿ ಕಬಡಿ. ನೀನೇನಾದ್ರೂ ನಿನ್ನ ಪೂರ್ತಿ ಹೊಲವನ್ನ ಠಾಕೂರ್ ಹೆಸರಿಗೆ ಕೊಟ್ಟಿಲ್ಲ ಅಂದ್ರೆ ನಾನು ಆಗ ನಿನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ಬಿಡ್ತೀನಿ. ನೀವು ನನ್ನ ಏನು ಮಾಡಬೇಡಿ, ನನ್ನ ಪೂರ್ತಿ ಆಸ್ತಿನ ಠಾಕೂರ್ ಅವ್ರ ಹೆಸರಿಗೆ ಮಾಡ್ತೀನಿ, ದಯ ತೋರಿ ನನ್ನ ಹೊಡಿಬೇಡಿ. ನವೀನ್ ಓಡ್ ಹೋಗಿ ಮುನ್ಶಿಯವ್ರ ಮನೆ ತಲುಪ್ದ. ಮತ್ತೆ ಹೇಳಕ್ ಶುರು ಮಾಡ್ದ, ಮುನ್ಶಿಯವ್ರೆ ಮುನ್ಶಿಯವ್ರೆ, ಯಾವ ಕಾಗದದ ಮೇಲೆ ಸೈನ್ ಮಾಡ್ಬೇಕು ಹೇಳಿ, ಎಲ್ ಸಹಿ ಮಾಡ್ಬೇಕು ಹೇಳಿ. ನೀನಂತೂ ಆದಷ್ಟು ಬೇಗ ಬಂದ್ಬಿಟ್ಟೆ, ಬದುಕಿದ್ರೆ ಭಿಕ್ಷೆ ಬೇಡಿ ತಿನ್ಬಹುದು. ನೀವು ಬರೀ ಠಾಕೂರ್ ಸಾಹೇಬರಿಗೆ ಹೇಳಿ ಅದು ನನ್ನ ಹತ್ರ ಬರಬಾರ್ದು ಅಂತ. ನವೀನ್ ಅವನ ಹತ್ರ ಇದ್ದ ದುಬಾರಿ ಹೊರಗಡೆನ ಅವ್ರ ಹೆಸರಿಗೆ ಮಾಡ್ಬಿಟ್ಟ. ಇದನ್ನ ಕೇಳಿಸ್ಕೊಂಡು ಠಾಕೂರ್ ತುಂಬಾ ಖುಷಿ ಪಟ್ಟ. ಮತ್ತೆ ಹೇಳಕ್ ಶುರು ಮಾಡ್ದ, ಇದಂತೂ ಆಗ್ಲೇಬೇಕಿತ್ತು. ಇವಾಗ ಪೂರ್ತಿ ಹಳ್ಳಿಯ ಹೊಲಗಳು ನನ್ನ ಕೈಯಲ್ಲಿದೆ. ಎಲ್ಲಿವರೆಗೂ ನನ್ನ ಹೆಂಡತಿ ರೂಪತಿ ನನ್ನ ಜೊತೆ ಇರ್ತಾಳೋ ಅಲ್ಲಿವರೆಗೂ ಯಾರು ನನ್ನ ಸೋಲ್ಸಕ್ಕಾಗಲ್ಲ. ಹೌದು ಮಹಾಪ್ರಭು, ಈ ಹಳ್ಳಿಲಿ ಎಷ್ಟು ದೂರದವರೆಗೂ ನಮ್ ಕಣ್ಣೋಡುತ್ತೋ ಅಷ್ಟು ನಿಮ್ ಜಮೀನೇ ಆಗ್ಬಿಡತ್ತೆ. ಒಂದ್ ಕಡೆ ಠಾಕೂರ್ ಮತ್ತೆ ಮುನ್ಶಿ ಖುಷಿಯಾಗಿದ್ರು, ಹಳ್ಳಿಯವರೆಲ್ಲ ಸೇರ್ಕೊಂಡು ಏನೋ ಒಂದು ಉಪಾಯ ಹುಡುದ್ರು. ಇನ್ನೂ ಎಷ್ಟು ದಿನ ಠಾಕೂರ್ ಕಷ್ಟ ಸಹಿಸ್ಕೊಂಡಿರೋದು? ಅವರ ಭಯಂಕರ ಹೆಂಡತಿ ತುಂಬಾ ಅಪಾಯ ಇದ್ದಾಳೆ. ಅಕಸ್ಮಾತ್ ಅವಳ ನಮ್ ಮೇಲೆ ಮಾಟ ಮಂತ್ರ ಮಾಡಿದ್ರೆ ನಾವು ಯಾರು ಉಳಿಯಲ್ಲ, ನಮ್ಮ ಹತ್ರ ಉಳ್ಕೊಂಡಿರೋ ಅಲ್ಪ ಸ್ವಲ್ಪನು ಎಲ್ಲಾ ಹೊರಟೋಗುತ್ತೆ. ಆದ್ರೆ ಇನ್ನೂ ಎಷ್ಟು ದಿವಸ ಹೀಗೆ ಒದ್ದಾಡದ್ ನಾವು? ಆಗ ಎಲ್ರ ಕಣ್ಣು ನವೀನ್ ಮೇಲೆ ಬೀಳುತ್ತೆ. ಅವನು ಅವನ ಪತ್ನಿಯ ಫೋಟೋವನ್ನ ಹಿಡ್ಕೊಂಡು ಆ ತೋಟದ ಕಡೆ ಹೋಗ್ತಿರ್ತಾನೆ. ನವೀನ್ ನಿಂತ್ಕೋ, ಯಾವ ಕಡೆ ಹೋಗ್ತಿದ್ಯಾ? ಆ ಠಾಕೂರ್ ಸಾಹೇಬ ನಮ್ಗಿಂತ ಹೆಚ್ಚಾಗಿ ನಿನ್ನ ಹತ್ರನೇ ಕಿತ್ಕೊಂಡಿರೋದು. ಆದ್ರೆ ನೀನು ಈ ತರ ಸುಮ್ನೆ ಇರಕ್ಕೆ ಹೇಗ್ ಸಾಧ್ಯ? ನಿನ್ನ ರಕ್ತ ಯಾವಾಗ ಕುದಿಯುತ್ತೆ? ಅವರ ಮಾತುಗಳನ್ನೆಲ್ಲ ಕೇಳ್ದೆ ನವೀನ್ ತೋಟದಲ್ಲಿ ಅವನ ಹೆಂಡತಿಯ ಫೋಟೋವನ್ನ ತಗೊಂಡು ಹೊರಟೋಗ್ಬಿಡ್ತಾನೆ. ಮತ್ತೆ ಅಲ್ಲಿ ಹೋಗಿ ಆ ಫೋಟೋ ಜೊತೆ ಮಾತಾಡ್ತಿರ್ತಾನೆ. ಅಕಸ್ಮಾತ್ ನೀನ್ ನನ್ ಜೊತೆ ಇದ್ದಿದ್ರೆ ನಾವಿಲ್ಲಿಂದ ತುಂಬಾ ದೂರ ಹೊರಟೋಗ್ಬೋದಿತ್ತು. ರವೀನ್ ಫೋಟೋನ ಕೆಳಗಿಟ್ಟು ಅಳ್ತಾ ಇರ್ತಾನೆ. ಆ ಫೋಟೋದಿಂದ ಒಂದು ಜೋರಾದ ಬೆಳಕು ಬಂತು, ಮತ್ತದರಿಂದ ಅವನ ಪತ್ನಿ ಹೊರಬರ್ತಾಳೆ. ಅದನ್ನ ನೋಡಿ ಇಡೀ ಹಳ್ಳಿಯವರು ಆಶ್ಚರ್ಯ ಪಟ್ರು. ನೀನೇನೆ, ಇದೆಲ್ಲ ಹೇಗ್ ಸಾಧ್ಯ? ನೀನು ನನ್ನ ಮಾತನ್ನ ಕೇಳಿಸ್ಕೊಂಡ? ನಾನು ಇಲ್ಲಿ ಹಳ್ಳಿಯವ್ರಿಗೆ ನ್ಯಾಯ ಮತ್ತೆ ನಿಮ್ಗೆಲ್ಲರಿಗೂ ಸುಖ ಶಾಂತಿ ಕೊಡೋದಕ್ ಬಂದಿದ್ದೀನಿ. ಕೊನೆಗೂ ನಿನಗೆ ಆ ಠಾಕೂರ್ನ ನೀಚ್ ಕೆಲ್ಸದ ಬಗ್ಗೆ ತಿಳಿತಲ್ವಾ? ಯಾಕ್ ಗೊತ್ತಾಗೋದಿಲ್ಲ, ನೀನ್ ನನಗೆ ನಿನ್ನ ಎಲ್ಲ ವಿಷಯಗಳನ್ನ ಹೇಳ್ತಿದ್ಯಲ್ಲ. ನಿಂದು ಮತ್ತೆ ಈ ಹಳ್ಳಿಯವರ ಎಲ್ಲ ಜಮೀನನ್ನ ನಾವ ಠಾಕೂರ್ ಮತ್ತೆ ಅವನ ದೆವ್ವದ ಹೆಂಡತಿ ಹತ್ರ ಕಿತ್ಕೊಳ್ಳೋಣ, ಗೊತ್ತಾಯ್ತಾ? ಭಾಗ್ಯ ಇಷ್ಟು ಹೇಳೋ ಅಷ್ಟರಲ್ಲಿ ಎಲ್ರೂ ಸೇರ್ಕೊಂಡು ಠಾಕೂರ್ನ ಮನೆ ಹತ್ರ ಹೋಗ್ತಾರೆ. ಠಾಕೂರ್, ಇವತ್ತಿಗೆ ನಿನ್ನ ನಿನ್ನ ಹೆಂಡತಿ ಕತೆ ಮುಗೀತು ಅಂತ ತಿಳ್ಕೋ, ಹೊರಗಡೆ ಬಾ. ಹಳ್ಳಿಯವರ ಕೋಪವನ್ನ ನೋಡಿ ಮುನ್ಶಿ ಠಾಕೂರ್ ಹತ್ರ ಹೇಳ್ತಾನೆ, ಪೂರ್ತಿ ಹಳ್ಳಿಯವರು ಒಟ್ಟುಗೂಡ್ಕೊಂಡು ನಮ್ಗೇನು ಒಡೆಯಕ್ ಬರ್ಲಿಲ್ಲ ಅಲ್ವಾ, ಯಾಕ್ ಬಂದಿದ್ದಾರೆ? ಇದೇನ್ ಮಾತಾಡ್ತಾ ಇದೀಯ ನೀನು? ನಡಿ,
ಹೋಗಿ ನೋಡು. ಅವ್ರು ನೋಡ್ತಾರೆ ನವೀನ್ ಅವನ ಹೆಂಡತಿ ಫೋಟೋಲಿ ಇಲ್ದೇ ಇರೋಳು, ಅವನ್ ಜೊತೆ ಜನರ ಮಧ್ಯದಲ್ಲೇ ನಿಂತ್ಕೊಂಡಿರ್ತಾಳೆ. ನೀನ್ ಮೊದಲು ನಡಿ, ನಾನು ಹಿಂದೇನೆ ರೂಪಮತಿ ನಾ ಕರ್ಕೊಂಡ್ಬರ್ತೀನಿ. ಅದಾದ್ಮೇಲೆ ಈ ಊರಲ್ಲಿ ಬರೀ ನಾವು ಮಾತ್ರನೇ ಉಳ್ಕೊಂಡಿರ್ತೀವಿ. ನನಗ್ ಮೊದ್ಲೇ ಗೊತ್ತಿತ್ತು ಠಾಕೂರ್ ಅವರು ತುಂಬಾ ಅನ್ಯಾಯ ಮಾಡ್ತಿದ್ದಾರೆ ಅಂತ. ಅವ್ರಿಗಂತೂ ಅವ್ರ ಮಾಡಿದ ತಪ್ಪಿಗೆ ಶಿಕ್ಷೆ ಸಿಕ್ಕೇ ಸಿಗುತ್ತೆ. ಮುನ್ಶಿ ಮತ್ತೆ ಹಳ್ಳಿಯವರು ಮಾತಾಡ್ತಾ ಇದ್ರು, ಅಷ್ಟರಲ್ಲಿ ಠಾಕೂರ್ನ ಹೆಂಡತಿ ರೂಪಮತಿ ಅಲ್ಲಿಗೆ ಬರ್ತಾಳೆ, ಮತ್ತೆ ಹಳ್ಳಿಯವ್ರ ಮೇಲೆ ಮತ್ತೆ ಭಾಗ್ಯ ಮೇಲೆ ಬೆಂಕಿಯ ಮಳೆ ಸುರಿಸ್ತಾಳೆ. ಬೆಂಕಿ ಎಷ್ಟು ಜೋರಿತ್ತು ಅಂದ್ರೆ ಹಳ್ಳಿಯವರು ಈ ಕಡೆ ಆ ಕಡೆ ಓಡ್ತಾ ಇದ್ರು. ನಿಂತ್ಕೋ, ಎಲ್ರು ಒಂದ್ ಕಡೆ ನಿಂತ್ಕೊಳ್ಳಿ, ಯಾರು ಎಲ್ಗೂ ಓಡೋಗೋ ಅವಶ್ಯಕತೆ ಇಲ್ಲ. ನಂದು ಆ ಚಿಕ್ಕ ಚಿತ್ರ ಇದೆಯಲ್ಲ, ಎಲ್ರು ಅದ್ರ ಹತ್ರ ಬಂದ್ಬಿಡಿ ಎಲ್ರು. ಭಾಗ್ಯ ಎಂತ ಮಾಯೆ ಮಾಡಿದ್ಲು ಅಂದ್ರೆ ಅವಳ ಚಿಕ್ಕ ಫೋಟೋ ತುಂಬಾನೇ ದೊಡ್ಡದಾಗ್ಬಿಡತ್ತೆ, ಮತ್ತೆ ಅದ್ರ ಕೆಳಗಡೆ ಹಳ್ಳಿಯವರೆಲ್ಲ ಬಂದು ಬಚ್ಚಿಟ್ಕೊಳ್ತಾರೆ, ಮತ್ತೆ ಆ ವಿಶಾಲವಾದ ಫೋಟೋ ಮೇಲಿಂದ ಬರ್ತಿದ್ದಂತ ಬೆಂಕಿನ ತಡೆಯುತ್ತೆ. ನಾನೀಗ ನಿನ್ಗೆ ಪಾಠ ಕಲಿಸ್ತೀನಿ, ನೀನೀಗ ಏನ್ ಮಾಡೋದ್ರಲ್ಲಿದ್ಯಾ. ಭಾಗ್ಯ ಅವಳ ಮಾಯೆಯಿಂದ ಪಾಯಸದ ಮಳೆ ಸುರಿಸ್ತಾಳೆ. ಅದನ್ನ ನೋಡಿ ರೂಪಮತಿಗೆ ತುಂಬಾನೇ ಆಸೆ ಆಗುತ್ತೆ, ಮತ್ತೆ ಅವಳು ಪಾಯಸ ತಿನ್ನಕ್ಕೆ ಕೆಳಗಡೆ ಬಂದ್ಲು. ಮತ್ತೆ ಇದನ್ನೇ ಸದುಪಯೋಗ ಪಡಿಸ್ಕೊಂಡು ಭಾಗ್ಯ ರೂಪಮತಿಯ ಕೂದಲನ್ನ ಕತ್ತರಿಸ್ಬಿಡ್ತಾಳೆ. ಇಲ್ಲ ಇಲ್ಲ, ಏನ್ ಮಾಡ್ಬಿಟ್ಟೆ ನೀನು, ನನ್ನ ವರ್ಷಗಳ ಪ್ರಯತ್ನವನ್ನ ಒಂದೇ ನಿಮಿಷದಲ್ಲಿ ಹಾಳು ಮಾಡ್ಬಿಟ್ಟಿಯಲ್ಲ ನೀನು, ಈಗ ನಾನೇನ್ ಮಾಡ್ಲಿ. ಇಷ್ಟನ್ನ ಹೇಳ್ತಾ ರೂಪಮತಿ ಅಲ್ಲಿಂದ ಓಡೋಗ್ ಬಿಡ್ತಾಳೆ, ಠಾಕೂರ್ನ ಒಬ್ಬರನ್ನೇ ಬಿಟ್ಟು. ಇವಾಗ ನೀವು ಏನ್ ಮಾಡ್ತೀರಾ ಠಾಕೂರ್? ನಮ್ ಜಮೀನ ನೀವು ವಶಪಡಿಸ್ಕೊಂಡಿದ್ರಿ, ನಿಮ್ಮ ದೆವ್ವ ಹೆಂಡತಿ ಅಂತೂ ಇಲ್ಲಿಂದ ಓಡೇ ಹೋದ್ಲಲ್ಲ. ನನ್ನನ್ನು ಕ್ಷಮಿಸ್ಬೇಡಿ, ಈ ಹಳ್ಳಿ ಜನಗಳಿಗೆ ನಾನು ತುಂಬಾ ಅನ್ಯಾಯ ಮಾಡಿದೀನಿ, ಕೃಪೆ ಮಾಡಿ ನನ್ನನ್ನು ಕ್ಷಮಿಸ್ಬಿಡಿ. ಠಾಕೂರ್ ಮತ್ತೆ ಮುನ್ಶಿನ ಹಳ್ಳಿಯಿಂದ ಹೊರಗಡೆ ಕಳಿಸ್ಬಿಡ್ತಾರೆ. ರೂಪಮತಿ ಮತ್ತೆ ಇನ್ ಯಾವತ್ತೂ ಬರ್ಲಿಲ್ಲ, ಮತ್ತೆ ಭಾಗ್ಯ ಹಳ್ಳಿಯವ್ರಿಗೆ ನ್ಯಾಯ ಒದಗಿಸಿ ಮತ್ತೆ ಆ ಚಿತ್ರದೊಳಗಡೆ ಹೋಗ್ಬಿಡ್ತಾಳೆ.